ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಕನ್ನಡತಿ ಶ್ವೇತಾ ಮಾಡುವ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕನ್ನಡತಿ ಶ್ವೇತಗೌಡ. ಸ್ನೇಹಿತರೆ, ಎಲ್ಲರಿಗೂ ನವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಈಗ ನವರಾತ್ರಿ ಹಬ್ಬ ನಡೀತಾ ಇದೆ, ಹಾಗಾಗಿ ಇವತ್ತಿನ ನನ್ನ ಒಂದು ವಿಡಿಯೋದಲ್ಲಿ ಮೂರು ಶಕ್ತಿ ದೇವತೆಗಳ ದರ್ಶನವನ್ನು ಮಾಡಿಸೋಣ ಅಂತ. ಸೊ ಹಾಗಾಗಿ ನಾವಿವತ್ತು ದೇವಸ್ಥಾನಕ್ಕೆ ಹೋಗಬೇಕು ಅಂತ ಬೆಳಗ್ಗೆನೇ ಎದ್ದು ರೆಡಿಯಾಗಿದ್ದೀವಿ. ಅಪ್ಪು ಕೂಡ ನೋಡ್ಬೋದು ರೆಡಿಯಾಗಿದ್ದಾನೆ. ಈಗ ನಮ್ಮ ಯಜಮಾನರು ಪೂಜೆ ಮಾಡ್ತಾ ಇದ್ದಾರೆ, ನಂದು ಪೂಜೆ ಆಗಿದೆ. ಈಗ ಬೆಳಗ್ಗೆನೇ ನಾವು ಹೊರಟು ಮೂರು ಶಕ್ತಿ ದೇವತೆಗಳ ದರ್ಶನವನ್ನು ಮಾಡಿ ನಿಮಗೂ ಕೂಡ ದೇವತೆಗಳ ದರ್ಶನವನ್ನು ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀವಿ. ನಾವೀಗ ಮೊದಲೇದಾಗಿ ಹೋಗ್ತಾ ಇರೋದು ಹುಲಿಯೂರು ದುರ್ಗದ ಹತ್ರ ಇರುವಂತಹ ಹಳೇವರಮ್ಮ ದೇವಾಲಯಕ್ಕೆ. ನಿಮ್ಮೆಲ್ಲರಿಗೂ ತುಂಬ ಜನಕ್ಕೆ ಗೊತ್ತೇ ಇರುತ್ತೆ ಹುಲಿಯೂರಮ್ಮನ ದೇವಸ್ಥಾನ ಎಷ್ಟು ಪ್ರಸಿದ್ಧಿ ಇರುವಂತಹ ದೇವಸ್ಥಾನ. ಇದು ಬಂದು ಹುಲಿಯೂರು ಹತ್ರ ಬರುತ್ತೆ ಈ ದೇವಸ್ಥಾನ. ಈ ದೇವಸ್ಥಾನದ ದೇವಿಯ ವಿಶೇಷ ಏನು ಅಂದರೆ, ನಾವು ಇಲ್ಲಿ ಏನೇ ಒಂದು ಹರಕೆ ಕಟ್ಕೊಂಡ್ರು, ನಮ್ಮ ಮನಸ್ಸಲ್ಲಿ ಏನೇ ಒಂದು ಆಸೆ ಇದ್ರೂ ಆ ದೇವಿ ಹತ್ರ ಹೋಗಿ ನಾವು ಮನಸ್ಸೋ ಇಚ್ಛೆಯಿಂದ ದೇವಿನ ಪೂಜೆ ಮಾಡಿ ನಾವು ಏನೇ ಒಂದು ಕೇಳಿಕೊಂಡ್ರೂ ದೇವಿ ಅದನ್ನು ನೆರವೇರಿಸ್ತಾಳೆ. ತುಂಬ ಜನಕ್ಕೆ ಗೊತ್ತಿರುತ್ತೆ ಹುಲಿಯೂರಮ್ಮ, ಹಾಗೆ ಎಷ್ಟೋ ಮನೆಯ ದೇವತೆ ಕೂಡ ಹುಲಿಯೂರಮ್ಮನೇ ಆಗಿರ್ತಾರೆ. ಆ ಫ್ರೆಂಡ್ಸ್ ನೋಡ್ತಾ ಇರ್ಬೋದು, ಇದೇ ಹುಲಿಯೂರು ದುರ್ಗದ ಹತ್ರ ಇರುವಂತಹ ಹಳೇವರಮ್ಮನ ದೇವಸ್ಥಾನ. ಹುಲಿಯೂರಮ್ಮನ ದೇವಸ್ಥಾನ ಅಂತಾರೆ, ಎಲ್ಲ ಹೆಸರಲ್ಲೂ ಕರೀತಾರೆ. ಸೊ ಈಗ ನಾವೀಗ ಬಂದ್ವಿ, ನೋಡ್ಬೋದು ಶುಕ್ರವಾರ ಆಗಿರೋದ್ರಿಂದ ಇವತ್ತು ವಿಶೇಷವಾದ ಪೂಜೆಗಳು ನಡೀತಾ ಇತ್ತು. ಸೊ ಹಾಗಾಗಿ ನಾವು ಈಗ ದೇವಸ್ಥಾನಕ್ಕೆ ಕೈಕಾಲೆಲ್ಲ ತೊಳ್ಕೊಂಡು ಒಳಗಡೆ ಎಂಟ್ರಿ ಆಗಿದ ತಕ್ಷಣವೇ ಎಂಟ್ರೆನ್ಸಲ್ಲೇ ಈ ರೀತಿ ಅರಶಿನ ಕುಂಕುಮ ಇಟ್ಟಿರ್ತಾರೆ. ನನಗಂತೂ ತುಂಬಾ ಖುಷಿ, ಹಳೇವರಮ್ಮನ ದೇವಸ್ಥಾನಕ್ಕೆ ಬರಬೇಕು ಅಂದರೆ ತುಂಬ, ನಾವಂತೂ ನಮ್ಮ ಫ್ಯಾಮಿಲೀಲಿ ನಾವಂತೂ ತುಂಬಾ ನಂಬ್ತೀವಿ. ನಮಗೇನಾದರೂ ಬೇಕಾದಾಗ, ನಮಗೇನಾದ್ರೂ ದೇವಿ ಹತ್ರ ಬೇಡ್ಕೋಬೇಕು ಅನ್ನಿಸ್ದಾಗ ನಾವು ಯಾವಾಗಲೂ ಕೂಡ ಹಳೇವರಮ್ಮನ ಹತ್ರ ಬಂದು ನಾವು ಬೇಡ್ಕೊಂಡ್ರೆ, ನಾವೇನೇ ಬೇಡ್ಕೊಂಡ್ರು ಇದುವರೆಗೂ ಅಮ್ಮ ಅದನ್ನು ನೆರವೇರಿಸ್ಕೊಟ್ಟಿದ್ದಾಳೆ. ನಿಜಕ್ಕೂ ಅದೊಂದು ಸಂತೋಷ ಆಗುವಂಥ ವಿಚಾರ. ಸೊ ಈಗ ನಾವು ಅರ್ಶಿನ ಕುಂಕುಮ ತೊಗೊಂಡು ನಾನೀಗ ಒಳಗಡೆ ಹೋಗ್ತಾ ಇದ್ದೀವಿ. ದೇವಾಲಯದ ಒಳಗಡೆನೇ ಬಿಡ್ತಾರೆ, ತುಂಬ ರಶ್ ಇದ್ದರೆ ಜಾತ್ರೆ ಟೈಮಲ್ಲೆಲ್ಲ ಬಿಡಲ್ಲ, ಮಾಮೂಲಿ ಟೈಮಲ್ಲಿ ಬಿಡ್ತಾರೆ. ಈಗ ನೋಡ್ಬೋದು ಇಲ್ಲಿ ಕೂತ್ಕೊಂಡು ಹಳೇವರಮ್ಮನ ಹತ್ರ ಹೂವ ಕೇಳೋಕ್ಕೆ ಅವ್ರು ಕೂತಿದ್ದಾರೆ. ಇಲ್ಲಿ ಮಾಮೂಲಿ ದಿನಗಳಲ್ಲಿ ಶುಕ್ರವಾರ, ಮಂಗಳವಾರ, ಭಾನುವಾರ ಇಂಥ ದಿನಗಳಲ್ಲಿ ಹುಲಿಯೂರಮ್ಮನಿಗೆ ಪೂಜೆ ಮಾಡಿ ಇಲ್ಲಿ ಹೂವು ಕೇಳ್ಕೊಳ್ಳೋದು. ಏನಾದರೂ ನಮ್ಮ ಮನಸ್ಸಲ್ಲಿ ಏನಾದರೂ ಅಂದ್ಕೊಂಡು ಅಮ್ಮನ ಕೇಳಿದ್ರೆ ಬಲಗಡೆಯಿಂದ ಹೂವು ಕೊಟ್ಟರೆ ಅದು ನೆರವೇರುತ್ತೆ ಅಂತ, ಅಥವಾ ಎಡಗಡೆಯಿಂದ ಕೊಟ್ಟರೆ ಲೇಟ್ ಆಗುತ್ತೆ ನೆರವೇರಲ್ಲ ಅಂತ, ಕೊಟ್ಟೆ ಇಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ, ಮುಂದಕ್ಕೆ ನೋಡೋಣ ಅನ್ನೋವಂಥ ಉತ್ತರ. ಸೊ ಅವ್ರ ಪಾಪ ತುಂಬ ಹೊತ್ತಿಂದ ಕೂತ್ಕೊಂಡು ಹೂವು ಕೇಳ್ತಾಯಿದ್ರು, ಅವ್ರಿಗೂ ನಾವು ಡಿಸ್ಟರ್ಬ್ ಮಾಡೋದು ಬೇಡ ಅಂತ ನಾವು ಕೂಡ ಕೂತ್ಕೊಂಡು ಅಮ್ಮನ ಪೂಜೆ ಮಾಡಿಕೊಂಡು ಅಮ್ಮನ ಹತ್ರ ನಮ್ಮ ಇಷ್ಟಾರ್ಥಗಳೆಲ್ಲ ಏನಿರುತ್ತೋ ಅದನ್ನು ಬೇಡ್ಕೋತಾ ಇದ್ವಿ. ನೋಡ್ಬೋದು ಅಮ್ಮಂಗೆ ಇವತ್ತು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತ. ನಾವು ಹೋಗೋಷ್ಟೊತ್ತಿಗೆ ಸುಮಾರು 10:30 ಆಗಿತ್ತು, ಅಷ್ಟೊಂದೇನು ಜನಗಳು ಇರಲಿಲ್ಲ. ಸೊ ಹಾಗಾಗಿ ನಾವು ಡೈರೆಕ್ಟಾಗಿ ಒಳಗಡೆ ಹೋಗಿ ತುಂಬ ಹೊತ್ತು ಕೂತ್ಕೊಂಡು ಅಮ್ಮನ ದರ್ಶನ ಪಡ್ಕೊಂಡ್ವಿ. ಹಳೇವರಮ್ಮ ಯಾರಿಗೆಲ್ಲ ಹುಲಿಯೂರಮ್ಮ ಹಳೇವರಮ್ಮ ದೇವಿ ಗೊತ್ತಿದೆಯೋ ಅವರೆಲ್ಲ ಖಂಡಿತವಾಗಿ ಒಂದು ಕಾಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇದ್ದೀನಿ. ನೋಡ್ಬೋದು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿ ಹಾಗೆ ಅಮ್ಮ ಎದ್ದು ಬರೋ ಥರ ಇದೆ. ಹಾಗೆ ನೋಡ್ಬೋದಲ್ಲ ಅಮ್ಮನ ಹತ್ರ ಆ ಬಲಗಡೆ ಒಂದು ಚೀಲ ಇದೆ, ಆ ಚೀಲಕ್ಕೆ ನಾವು ಏನಾದರೂ ಅಂದ್ಕೊಂಡು ನಮ್ಗೆ ಎಷ್ಟಾಗುತ್ತೋ ಅಷ್ಟು ಕಾಣಿಕೆನ ಆ ಚೀಲದೊಳಗೆ ಹಾಕಿದ್ರೆ ತುಂಬ ಒಳ್ಳೆಯದು. ಈಗ ನಮ್ಮ ಅಪ್ಪನ ಒಳಗಡೆ ಕರ್ಕೊಂಡೋಗಿ ಅವನಿಗೆ ಅಮ್ಮನ ಪಾದನ ಮುಟ್ಟಿಸಿ ಅರಶಿನ ಕುಂಕುಮ ಇಟ್ಟು ಕರ್ಕೊಂಬರ್ತಾ ಇದ್ದಾರೆ. ನೋಡ್ಬೋದು ತುಂಬಾ ಅಮ್ಮ ಅಂತೂ ಮಕ್ಕಳಿಗೆ ತುಂಬಾ ಆಶೀರ್ವಾದ ಮಾಡ್ತಾಳೆ. ನನಗಂತೂ ನಾವಂತೂ ಪ್ರತಿ ನಾವು ಮದುವೆ ಆಗೋಕ್ಕಿಂತ ಮುಂಚೆಯಿಂದನೂ ನಾನು ಈ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೆ. ಮದುವೆ ಆದಮೇಲೆ ನಮ್ಮ ಯಜಮಾನರು ಕೂಡ ತುಂಬಾ ನಂಬ್ತಾರೆ ಈ ಹಳೇವರಮ್ಮನ. ಸೊ ನೋಡ್ಬೋದು ಅಪ್ಪಗೆ ಹೂವು ಎಲ್ಲ ಹಾಕಿ, ಆ ಪುರೋಹಿತರು ಗೊತ್ತಿರೋರೇ ಆಗಿರೋದ್ರಿಂದ ನಾವು ಯಾವಾಗ ಹೋದಾಗ್ಲೂ ನಮಗೆ ಒಂದು ವಿಶೇಷವಾಗಿ ಕಾಣ್ತಾರೆ. ಇದೆಲ್ಲ ಹಳೇವರಮ್ಮನ ಒಂದು ದಯೆ ಅಂತಲೇ ಹೇಳ್ಬೋದು. ಸೊ ಈಗ ನಾವು ಹಳೇವರಮ್ಮನ ಒಂದು ದರ್ಶನ ಮಾಡಿಕೊಂಡು ಸುಮಾರು 12 ಆಗಿತ್ತು ದರ್ಶನ ಎಲ್ಲ ಮುಗಿಯೋಷ್ಟೊತ್ತಿಗೆ ಫ್ರೆಂಡ್ಸ್, ಹಾಗೆ ನಾವೀಗ ಹುಲಿಯೂರಮ್ಮನ ದರ್ಶನ ಮುಗಿಸ್ಕೊಂಡು ನಾವು ಅಲ್ಲಿಂದ ಹೊರಡ್ತಾ ಇರೋದು ಮಂಡ್ಯ ಜಿಲ್ಲೆ ಹತ್ರ ಇರುವಂತಹ ಮದನಟಮ್ಮನ ದೇವಸ್ಥಾನಕ್ಕೆ. ಮದನಟಮ್ಮ ದೇವಿ ತುಂಬ ಜನಕ್ಕೆ ಗೊತ್ತಿದೆ, ಹಾಗೆ ತುಂಬ ಜನರ ಮನೆ ದೇವತೆ ಕೂಡ ಮದನಟಮ್ಮ. ಇಲ್ಲಿ ವರ್ಷಕ್ಕೊಮ್ಮೆ ಬಹಳ ದೊಡ್ಡ ಮಟ್ಟದಲ್ಲಿ ಜಾತ್ರೆ ನಡೆಯುತ್ತೆ. ಈ ಜಾತ್ರೆಗೆ ನಾವು ಏನಾದರೂ ಅರಿಸ್ಕೊಂಡಿದ್ದು ಅಲ್ಲಿ ಕೋಳಿ ಕುರಿನೆಲ್ಲ ಕುಯ್ದು ತಮ್ಮ ಎಲ್ಲ ಒಂದು ಹರಕೆ ಏನಿರುತ್ತೋ ಅದನ್ನು ತೀರಿಸ್ತಾರೆ. ಫ್ರೆಂಡ್ಸ್, ಇದೇ ನೋಡಿ ಮಂಡ್ಯ ಜಿಲ್ಲೆ ಹತ್ರ ಇರುವಂತಹ ಮದನಟಮ್ಮನ ದೇವಸ್ಥಾನ. ನಾವು ಹೋಗೋಷ್ಟೊತ್ತಿಗೆ ಸರಿ ಸುಮಾರು 1:30-2 ಆಗಿತ್ತು. ಅಷ್ಟೊತ್ತಲ್ಲಿ ಯಾರು ಪೂಜಾರಿಗಳು ಇರೋದಿಲ್ಲ, ನಾವೇ ಹೋಗಿ ಒಳಗಡೆ ಹೋಗಿ ಪೂಜೆ ಮಾಡ್ಕೋಬೇಕು. ನೋಡ್ತಾ ಇದ್ದೀರಾ ಬೋರ್ಡ್ ಇದೆ ಅಲ್ಲಿ ಮದನಟ್ಟಮ್ಮ ಅಂತ.
ಸೊ ಈಗ ನಾವೇ ಒಳಗಡೆ ಹೋಗಿ ಪೂಜೆ ಮಾಡ್ಕೊಳ್ತೀವಿ. ಈ ಥರ ಓಪನ್ ಆಗಿ ಬಿಟ್ಟಿರ್ತಾರೆ. ಬೆಳಗ್ಗೆ ಸಂಜೆ ಬಂದು ಅಲ್ಲಿ ಪೂಜಾರಿಗಳು ಪೂಜೆ ಮಾಡ್ತಾರೆ. ಇಷ್ಟೊತ್ತು ಮಧ್ಯಾಹ್ನ ಮೇಲೆ ಯಾರೂ ಇರೋದಿಲ್ಲ. ಒಳಗಡೆ ಮಾತ್ರ ಲಾಕ್ ಮಾಡಿರ್ತಾರೆ ದೇವಿ ಇರುವಂಥ ಜಾಗದಲ್ಲಿ. ನಾವೇ ಹೋಗಿ ಕರ್ಪೂರ ಮತ್ತು ಗಂಧದ ಕಡ್ಡಿ ಎಲ್ಲ ಹಚ್ಚಿ ಪೂಜೆ ಮಾಡ್ಕೋಬೋದು. ಇದೇ ನೋಡಿ ಮದನಟಮ ದೇವಿ. ನಾವು ಹಾರ ತೊಗೊಂಡೋಗಿದ್ವಿ. ಸೊ ಒಳಗಡೆ ಲಾಕ್ ಆಗಿರೋದ್ರಿಂದ ಇಲ್ಲಿಂದನೇ ದೇವಿಗೆ ಕೈ ಮುಗಿದು ಹಾರನ ನಾವು ಇಲ್ಲಿಂದನೇ ದೇವಿ ಹತ್ರ ಬೀಳೋ ಥರ ಹಾಕಿದ್ವಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತ. ಉಲಿಯೂರಮ್ಮ ಮತ್ತು ಮದನಟಮ ಅಕ್ಕ ತಂಗಿ ದೇವತೆಗಳಲ್ಲಿ ಇವರಿಬ್ಬರು ಅಕ್ಕ ತಂಗಿ. ಫಸ್ಟು ಒಬ್ಬೊಬ್ರಿಗೂ ಒಂದೊಂದು ಸತಿ ಜಾತ್ರೆ ನಡೆಯುತ್ತೆ. ತುಂಬ ಅಕ್ಕಪಕ್ಕ ಹಳ್ಳಿಗಳಲ್ಲಿ ಬೆಂಗಳೂರಿಂದ ಎಲ್ಲ ಜಿಲ್ಲೆಗಳಿಂದಲೂ ಕೂಡ ಈ ಜಾತ್ರೆಗೆ ಹೋಗಿ ಪಾಲ್ಗೊಳ್ತಾರೆ. ಈ ಜಾತ್ರೆಯಲ್ಲಿ ನಾವೇನಾದರೂ ಹರಕೆ ಕಟ್ಕೊಂಡಿದ್ರೆ, ಮಕ್ಕಳಾಗದೇ ಇರೋರಿಗೆ, ಮದುವೆ ಆಗದೇ ಇರೋರಿಗೆ, ಅಥವಾ ಏನಾದ್ರೂ ಕೆಲಸ ಕೈಗೂಡಬೇಕು ಅಂತ ಏನಾದ್ರು ಹರಕೆ ಕಟ್ಕೊಂಡು ಜಾತ್ರೆ ಟೈಮಲ್ಲಿ ಹೋಗಿ ಈ ಬಾಯಿಗೆ ಬೀಗ ಹಾಕ್ಸೋದಾಗಿರ್ಬೋದು, ಮತ್ತು ಈ ಬಾಯಿ ಹೊಲಿಸೋದು ಅಂತಾರಲ್ಲ, ಅದನ್ನೆಲ್ಲ ಹರಕೆ ಇಟ್ಕೊಂಡಿರ್ತಾರೆ, ಅದನ್ನೆಲ್ಲ ಹೋಗಿ ತೀರಿಸ್ತಾರೆ. ತುಂಬ ಚೆನ್ನಾಗಿ ನಡೆಯುತ್ತೆ ಜಾತ್ರೆ, 2-3 ದಿವಸ ನಡೆಯುತ್ತೆ ಈ ಹಳ್ಳಿಗಳಲ್ಲಿ, ಈ ಸುತ್ತಮುತ್ತ ಹಳ್ಳಿಗಳಲ್ಲಿ ಈ ಜಾತ್ರೆ ತುಂಬಾ ಪ್ರಸಿದ್ಧ. ಸೊ ಈಗ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಆಚೆ ಬಂದ್ವಿ. ತುಂಬಾ ಚೆನ್ನಾಗಿ ಎರಡು ಕಡೆಯೂ ಪೂಜೆ ಆಯಿತು. ಈಗ ನಾವು ಮೇನು ಈಗ ಹೋಗ್ತಾ ಇರುವಂಥದ್ದು ನೆಕ್ಸ್ಟು ಯಾವ ದೇವಸ್ಥಾನ ಅಂತಂದರೆ ಉಕ್ಕಡ ಮಾರಮ್ಮ ದೇವಸ್ಥಾನ. ಇದು ಮಂಡ್ಯ ಜಿಲ್ಲೆ ಪಾಂಡವಪುರ ಹತ್ರ ಬರುವಂತಹ ಉಕ್ಕಡ ಮಾರಮ್ಮ. ಉಕ್ಕಡ ಮಾರಮ್ಮ ದೇವಸ್ಥಾನ ಕೂಡ ತುಂಬ ಜನಕ್ಕೆ ಗೊತ್ತಿರುತ್ತೆ. ಇಲ್ಲಿ ಹೋಗ್ತಾ ದಾರಿ ಅಂತೂ ಸೀನ್ರಿ ತುಂಬಾ ಚೆನ್ನಾಗಿರುತ್ತೆ. ಈಗ ನೋಡ್ತಾ ಇರ್ಬೋದು ನಾವು ಅಲ್ಲಲ್ಲಿ ನಿಲ್ಲಿಸ್ಕೊಂಡು ಇಲ್ಲೆಲ್ಲ ಓಡಾಡಿಕೊಂಡು ಹೋಗ್ತಾ ಇದ್ವಿ. ಬೆಂಗಳೂರಲ್ಲೆಲ್ಲ ಈ ಥರ ಸೀನು ನಮ್ಗೆ ಎಲ್ಲಿ ಸಿಗಬೇಕಲ್ವ. ನಮ್ಮ ಅಪ್ಪಗಂತೂ ಈ ಥರ ಎಲ್ಲ ಜಾಗ ತುಂಬ ಇಷ್ಟ. ಹಾಗಾಗಿ ಇಲ್ಲೆಲ್ಲ ನಿಲ್ಲಿಸ್ಕೊಂಡು ಈ ಥರ ಎಲ್ಲ ನೋಡಿಕೊಂಡು ಹೋಗ್ತಾ ಇದ್ವಿ. ಪಾಂಡವಪುರಮ್ಮನ ಮೇಲೆ ಉಕ್ಕಡ ಮಾರಮ್ಮನ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ತುಂಬ ಚೆನ್ನಾಗಿರುತ್ತೆ. ಆ ಕಡೆ ಈ ಕಡೆ ತೋಟಗಳು, ಗದ್ದೆಗಳು, ಹಚ್ಚ ಹಸಿರು. ಈಗಂತೂ ನೋಡಿದ್ದೀರಾ ಮಳೆ ಬಂದು ನಿಂತಿದೆ, ಮಳೆಗಾಲ ಆಗಿದೆ, ಚೆನ್ನಾಗಿ ಮಳೆ ಉಯ್ದಿರೋದ್ರಿಂದ ಎಲ್ಲ ಕಡೆಯೂ ಬೆಳೆ ಚೆನ್ನಾಗಿದೆ. ಕಬ್ಬು ಅಂತೂ ನಾವು ಹೋಗ್ತಾ ದಾರಿ ಸುತ್ತ ನೋಡ್ಬೋದು, ಯಾಕಂದರೆ ಮಂಡ್ಯ ಜಿಲ್ಲೆ ಅಂದರೆ ಕಬ್ಬುಗೆ ಅಲ್ವಾ ಫೇಮಸ್ಸು. ಸೊ ಈಗ ಫ್ರೆಂಡ್ಸ್ ನಾವು ಈ ಉಕ್ಕಡ ಮಾರಮ್ಮನ ದೇವಸ್ಥಾನದ ಹತ್ರ ಬಂದ್ವಿ. ಉಕ್ಕಡ ಮಾರಮ್ಮ ಮೇನ್ ಪ್ರಸಿದ್ಧಿ ಇರೋದು ನಮಗೇನಾದರೂ ಕಣ್ಣು ದೃಷ್ಟಿ ಆಗಿದ್ದರೆ, ನಮಗೆ ಮೇಲೇನಾದರೂ ಯಾರಾದರೂ ಮಾಟ ಮಂತ್ರ ಮಾಡಿಸಿದ್ರೆ, ಅಥವಾ ಯಾವುದೇ ಕೆಲಸ ಕಾರ್ಯಗಳು ಕೈಗೂಡ್ತಾ ಇಲ್ಲ, ಏನು ಕೆಲಸ ಮಾಡೋಕ್ಕೆ ಹೋದ್ರೂ ಅದು ಆಗ್ತಾ ಇಲ್ಲ, ಇನ್ನೇನು ಕೈಗೂಡೋ ಅಂಥ ಸಮಯಕ್ಕೆ ನಿಂತೋಗುತ್ತೆ ಕೆಲಸ, ದುಡ್ಡು ಕೈಗೆ ಬರುತ್ತೆ ನೋಡ್ತೀವಿ ಕೈಗೆ ಬರಲ್ಲ, ಇಂಥ ಎಲ್ಲ ಸಮಸ್ಯೆಗಳಿದ್ದಾಗ ನಾವು ಉಕ್ಕಡ ಮಾರಮ್ಮನ ದೇವಸ್ಥಾನಕ್ಕೆ ಹೋಗಿ, ಇಲ್ಲಿ ಅಹಲ್ಯ ದೇವಿ ಇರುವಂಥದ್ದು, ಈ ಉಕ್ಕಡ ಮಾರಮ್ಮನ ದೇವಸ್ಥಾನಕ್ಕೆ ಹೋಗಿ ನಾವು ತಡೆ ಹೊಡೆಸ್ಕೊಂಡು ಬಂದರೆ ನಮ್ಮ ಕೆಲಸ ಕಾರ್ಯ ನಿಂತೋಗಿರೋ ಕೆಲಸ ಕಾರ್ಯ ಆಗಿರ್ಬೋದು, ನಮ್ಮ ಮೇಲೆ ಯಾರಾದರೂ ಕಣ್ದೃಷ್ಟಿ ಹಾಕಿದರೆ ಅವೆಲ್ಲನೂ ಕೂಡ ಇಲ್ಲಿ 100% ನಿವಾರಣೆ ಆಗುತ್ತೆ. ನಮಗಂತೂ ತುಂಬ ನಂಬಿಕೆ ಉಕ್ಕಡ ಮಾರಮ್ಮನ ದೇವಸ್ಥಾನ. ನೋಡ್ಬೋದು ಇಲ್ಲಿ ಕೆರೆ, ಇಲ್ಲಿ ಕಲ್ಯಾಣಿ ಇದೆ. ಇದು ಈ ಕಲ್ಯಾಣಿ ಮಳೆ ಬಂದಿದ್ದರಿಂದ ಚೆನ್ನಾಗಿ ತುಂಬಿದೆ, ಯಾವಾಗಲೂ ಹಿಂಗಿರಲ್ಲ. ಫ್ರೆಂಡ್ಸ್ ಇದೆ ಉಕ್ಕಡ ಮಾರಮ್ಮ ದೇವಸ್ಥಾನ, ನೋಡ್ತಾ ಇದ್ದೀರಾ ಬ್ಯಾಕ್ ಸೈಡು. ಒಳಗಡೆ ಎಲ್ಲ ವಿಡಿಯೋ ಶೂಟ್ ಮಾಡೋಕ್ಕೆ ಬಿಡೋದಿಲ್ಲ. ಸೊ ಈಗ ದರ್ಶನ ಎಲ್ಲ ಮಾಡ್ಕೊಬಂದು ಇವಾಗ ಇಲ್ಲಿ ಈ ಕಲ್ಯಾಣಿ ಹತ್ರ ದೃಷ್ಟಿ ತೆಗಿತಾರೆ ಮೊಟ್ಟೆಯಲ್ಲಿ ಮತ್ತು ಕೋಳಿಲಿ. ಸೊ ಹಾಗಾಗಿ ತಡೆ ಸಾಮಾನೆಲ್ಲ ತರಕ್ಕೆ ಹೋಗಿದ್ದಾರೆ. ಈಗ ಇಲ್ಲಿ ತಡೆ ಹೊಡೆಸ್ಕೋಬೇಕು. ಇಲ್ಲಿ ಏನಂದರೆ ಇಲ್ಲಿ ತಡೆ ಹೊಡೆಸ್ಕೋಬೇಕು. ಈಗ ಇಲ್ಲಿಂದ ಈ ದೇವಸ್ಥಾನದಿಂದ ನಾವು ಬೇರೆ ಇನ್ನೆಲ್ಲೂ ದೇವಸ್ಥಾನಕ್ಕೆ ಹೋಗಬಾರ್ದು, ಡೈರೆಕ್ಟ್ ಮನೆಗೆ ಹೋಗಬೇಕು. ಸೊ ಬನ್ನಿ ಯಾವ ರೀತಿ ಇಲ್ಲಿ ತಡೆ ಹೊಡಿತಾರೆ, ದೃಷ್ಟಿ ಯಾವ ರೀತಿ ತೆಗಿತಾರೆ ಅಂತಲೂ ಕೂಡ ತೋರಿಸ್ತೀನಿ ಇವಾಗ. ಫ್ರೆಂಡ್ಸ್ ಇಲ್ಲಿ ದೇವಸ್ಥಾನ ಎಲ್ಲ ದರ್ಶನ ಎಲ್ಲ ಮುಗಿಸ್ಕೊಂಡು ಆಚೆಗಡೆ ಈ ರೀತಿ ತಡೆ ಸಾಮಾನು ಅಂತ ಕೊಡ್ತಾರೆ. ಈ ತಡೆ ಸಾಮಾನ ಇವ್ರ ಹತ್ರ ತೊಗೊಂಬಂದು ಇಲ್ಲಿ ಕೊಟ್ಟರೆ ಅವರು ನಮಗೆ ದೃಷ್ಟಿನ
ತೆಗೀತಾರೆ, ದೃಷ್ಟಿ ನಿವಾರಣೆ ಮಾಡ್ತಾರೆ. ಹೇಳಿದ್ನಲ್ಲ, ದೃಷ್ಟಿ ನಿವಾರಣೆ ಮಾಡೋದಾಗಿರ್ಬೋದು, ನಮ್ಮಲ್ಲಿ ಯಾವ್ದಾದ್ರು ಏನಾದರೂ ಮಾಟ ಮಂತ್ರ ಏನಾದ್ರು ಪ್ರಯೋಗ ಆಗಿದ್ರೆ ಎಲ್ಲನೂ ಕೂಡ ಇಲ್ಲಿ ನಿವಾರಣೆ ಮಾಡ್ತಾರೆ. ಈ ದೇವಸ್ಥಾನಕ್ಕೆ ಬಂದು ಹೋಗಾದ್ಮೇಲೆ ನಮ್ಮ ಮೈಂಡು ನಿಜವಾಗಿ ಫ್ರೆಶ್ ಆಗುತ್ತೆ. ಏನೋ ಒಂಥರ ಮಂಕ್ ಬಡ್ದಿದೆ ಅಂತಾರಲ್ಲ, ಅಂಥ ಸಮಯದಲ್ಲಿ ಈ ದೇವಸ್ಥಾನಕ್ಕೆ ಬಂದು ಈ ಥರ ದೃಷ್ಟಿ ತೆಗೆಸ್ಕೊಂಡು ಹೋದಾಗ ಬೇಕಾದ್ರೆ ನೋಡಿ ತುಂಬ ನಿರಾಳ ಅನಿಸುತ್ತೆ. ಒಂದೊಳ್ಳೆ ರೀತಿಯಾಗಿ ವಾತಾವರಣ ಇರುತ್ತೆ, ಒಳ್ಳೆ ಯೋಚನೆಗಳು ಮಾಡಬೇಕು ಅನಿಸುತ್ತೆ. ಕೆಲಸ ಕಾರ್ಯ ನಿಂತೋಗಿರೋ ಕೆಲಸ ಕಾರ್ಯ ಎಲ್ಲ ತನಗೆ ತಾನಾಗೆ ಶುರು ಆಗುತ್ತೆ. ನಮಗಂತೂ ತುಂಬಾ ನಂಬಿಕೆ, ನಾವು ಏನಿಲ್ಲ ಅಂದರೂ ಒಂದು ತಿಂಗಳು ಎರಡು ತಿಂಗಳಿಗಾರು ಒಂದು ಸತಿ ಉಕ್ಕಡ ಮಾರಮ್ಮಂಗೆ ಹೋಗಿ ದೃಷ್ಟಿ ನಿವಾರಣೆ ಮಾಡ್ಕೊಂಬರ್ತೀವಿ. ನೋಡ್ತಾ ಇರ್ಬೋದು ಈ ರೀತಿ ಇಲ್ಲಿ ಏನು ತಡೆ ಹೊಡಿತಾರೆ, ತಡೆ ಸಾಮಾನು ಕೊಟ್ಟು ಕಾಯಿ ಮೇಲೆ ನಿಂಬೆಹಣ್ಣು ಇಟ್ಟು ಈ ರೀತಿ ಮೂರು ಸತಿ ನಮ್ಮನ್ನು ದಾಟ ಕೇಳಿ ಕೊನೆಗೆ ಮೊಟ್ಟೆ ತಗೊಂಡು ನೀವುಳಿಸ್ಬಿಟ್ಟು ಅದನ್ನು ಬಿಸಾಕ್ತಾರೆ. ಅದು ತಡೆ ಹೊಡೆಯೋದು. ಮತ್ತು ಅವ್ರನ್ನ ಕಳಿಸ್ಬಿಟ್ಟು ತಿರುಗಿ ನೋಡಬಾರ್ದು ನಾವು, ಮತ್ತೆ ಹೋಗಾದ್ಮೇಲೆ ಕಲ್ಲೆತ್ಕೊಂಡು ಆ ರೀತಿ ಕಾಯಿನ ಹೊಡಿತಾರೆ. ಆ ಕಾಯಿ ಹೊಡೆದ ತಕ್ಷಣ ಸೌಂಡ್ ಬರುತ್ತಲ್ಲ, ಆವಾಗ ನಮಗೆ ನಿವಾರಣೆ ಆಯಿತು, ಕಣ್ಣು ದೃಷ್ಟಿಯೆಲ್ಲ ಹೋಯಿತು ಅಂತ. ಸೊ ಇಲ್ಲಿ ಇವರೇನು ಮಾಡ್ತಿದ್ದಾರೆ ಅಂದರೆ, ಇಲ್ಲಿ ನಾವು ಕೋಳಿ ತಡೆ ಹೊಡೆಸ್ಬೇಕು ಅಂತ, ಯಾಕಂದರೆ ತುಂಬಾ ದೃಷ್ಟಿಯಾಗಿ ಹೋಗಿತ್ತು, ಏನೋ ಗೊತ್ತಿಲ್ಲ, ಏನೋ ಒಂಥರ ಮಂಕ್ ಬಡ್ದಿರೋ ಥರ ಆಗೋಗಿತ್ತು. ಸೊ ಹಾಗಾಗಿ ನಾವಿಲ್ಲಿ ನಮ್ಮ ಯಜಮಾನ್ರಿಗೆ ಕೋಳಿ ತಡೆ ಹೊಡೆಸೋಣ ಅಂಥೇಳಿ ನಾವು ಇವತ್ತು ಬಂದಿದ್ದಂಥದ್ದು. ಇಲ್ಲಿ ಕೋಳಿ ತಡೆನೂ ಹೊಡಿತಾರೆ, ಅಲ್ಲೇ ಕೋಳಿಗೂ ಕೂಡ ಸಿಗುತ್ತೆ. ಕಪ್ಪು ಕೋಳಿ ತೊಗೊಂಡು ನಾವು ತಡೆ ಹೊಡೆಸೋದ್ರಿಂದ ನಮ್ಗೆ ಎಂಥದೇ ಕಣ್ದೃಷ್ಟಿ ಆಗಿರ್ಬೋದು, ಏನೇ ಒಂದು ಸಮಸ್ಯೆ ಆಗಿದ್ರೂ ಕೂಡ ನಿವಾರಣೆ ಆಗುತ್ತೆ. ಸೊ ಹಾಗಾಗಿ ಅವರು ಇಲ್ಲಿ ಏನೋ ಒಂದು ಮಂಡಲ ಥರ ಬರೆದು ನೋಡ್ತಾ ಇರ್ಬೋದು, ಅಲ್ಲಿ ತಡೆ ಸಾಮಾನೆಲ್ಲ ಪಕ್ಕದಲ್ಲಿ ಇಟ್ಕೊಂಡಿದ್ದಾರೆ, ಆ ಥರ ಎಲ್ಲ ಬರೆದು ಅದ್ರ ಮೇಲೆ ನಿಂಬೆಹಣ್ಣೆಲ್ಲ ಇಟ್ಟು ಅವ್ರದ್ದೇನೋ ಒಂದು ಶಾಸ್ತ್ರ ಥರ ಮಾಡ್ತಾ ಇದ್ದಾರೆ. ನಿಜವಾಗ್ಯೂ ಇಲ್ಲಿಗೆ ಹೋಗಿ ಬಂದಮೇಲಂತೂ ತುಂಬಾ ಇದಾಯಿತು. ಈಗ ನವರಾತ್ರಿ ಟೈಮಲ್ಲಿ ಈ ಥರ ತಡೆ ಓಡಿಸೋದ್ರಿಂದನೂ ಒಳ್ಳೆಯದಾಗುತ್ತೆ. ಸೊ ಹಾಗಾಗಿ ನವರಾತ್ರಿ ವಿಶೇಷ ಅಂತೇಳಿ ಮೂರು ದೇವತೆಗಳ ದರ್ಶನ ಮಾಡಿಕೊಂಡು ಕೊನೆಗೆ ಇಲ್ಲಿ ಉಕ್ಕಡಾಗಿ ಬಂದಂಥದ್ದು. ಯಾಕಂದರೆ ಈ ಉಕ್ಕಡ ಮಾರಮ್ಮನ ದೇವಸ್ಥಾನ ದರ್ಶನ ಮಾಡಿ ತಡೆ ಓಡಿಸ್ಕೊಂಡು ಮತ್ತೆ ಇನ್ನೆಲ್ಲೂ ಹೋಗಬಾರ್ದು, ಡೈರೆಕ್ಟು ನಾವು ಮನೆಗೆ ಹೋಗಬೇಕು. ಮತ್ತು ಇಲ್ಲಿ ಮಕ್ಳಿಗೂ ಕೂಡ ಏನಾದರೂ ಮಕ್ಕಳು ಚಂಡಿ ಹಿಡಿತಾ ಇದ್ದರೆ, ಊಟ ಬಿಟ್ಬಿಟ್ಟಿದ್ರೆ, ಏನಾದರೂ ಬಾಲಗ್ರಹ ಆಗಿದ್ರು ಕೂಡ ಮಕ್ಕಳಿಗೂ ಇಲ್ಲಿ ದೃಷ್ಟಿ ತೆಗೆದು ಯಂತ್ರ ಕಟ್ತಾರೆ, ಆವಾಗಲೂ ಕೂಡ ತುಂಬಾ ಒಳ್ಳೆಯದು. ದೂರ ಇರೋದ್ರಿಂದ ಯಾವಾಗಲೂ ಹೋಗೋಕ್ಕಾಗಲ್ಲ, ಹೋದಾಗ ಮಕ್ಕಳಿಗೂ ಕೂಡ ತಡೆ ಹೊಡೆಸ್ಕೊಂಡು ಅವ್ರಿಗೆ ಯಂತ್ರ ಕಟ್ಟಿಸ್ಕೊಂಬಂದರೆ ಅವರು ರಚ್ಚಿಡಿಯೋದು, ಗಲಾಟೆ ಮಾಡೋದು ಅವೆಲ್ಲನೂ ಕೂಡ ನಿಲ್ಲಿಸ್ತಾರೆ. ಸೊ ಇಲ್ಲಿ ನೋಡ್ಬೋದು ಈ ರೀತಿ ಇವರು ಒಂದು ಮಂಡಲ ಬರೆದು ಎರಡು ತೆಂಗಿನಕಾಯಿ ಇಟ್ಟು ಇವಾಗ ಇವ್ರಿಗೆ ಕೋಳಿ ತಡೆನ ಓಡಿಸ್ತಾ ಇರೋವಂಥದ್ದು. ಓ ಇದು ಕೂಡ ಅವ್ರಿಗೆ ಹೇಳ್ಬೇಕು ನಾವು, ಮತ್ತು ಇಲ್ಲೆಲ್ಲನೂ ಕಾಸು ಕೊಡ್ಬೇಕು ನಾವು ಎಲ್ಲರಿಗೂ ತಡೆ ಹೊಡೆಯೋರಿಗೆಲ್ಲ. ಅವ್ರ ಪಾಪ ನಮ್ಮ ದೃಷ್ಟಿನೆಲ್ಲ ಅವ್ರು ನಿವಾರಣೆ ಮಾಡ್ತಾರೆ, ಅವ್ರಿಗೂ ಕೂಡ ನಾವು ಎಲ್ಲ ಕಡೆಯೂ ಕಾಸು ಕೊಟ್ಟಿನೇ ಇದನ್ನೆಲ್ಲ ಮಾಡಿಸ್ಬೇಕು. ನಿಮ್ಗೆ ಏನಾದರೂ ಯಾರಿಗಾದ್ರು ತುಂಬ ದೃಷ್ಟಿ ಆಗಿದ್ರೆ, ಏನಾದರೂ ಕೆಲಸ ಕಾರ್ಯ ನಿಂತೋಗಿದ್ರೆ ಉಕ್ಕಡ ಮಾರಮ್ಮಂಗೆ ಹೋಗಿ ಈ ರೀತಿ ತಡೆ ಹೊಡೆಸ್ಕೊಂಡು ಬನ್ನಿ, ನಿಜವಾಗಿಯೂ ಒಳ್ಳೆಯದಾಗುತ್ತೆ.
ಫ್ರೆಂಡ್ಸ್, ದೇವಿ ದರ್ಶನ ಮಾಗಿಸ್ಕೊಂಡು ತಡೆಯೆಲ್ಲ ಒಡಿಸ್ಕೊಂಡು ಇನ್ನೇನು ಹೋಗೋಷ್ಟೊತ್ತಿಗೆ ನೋಡ್ತಾ ಇರ್ಬೋದು ಜೋರಾಗಿ ಮಳೆ ಬಂದ್ಬಿಡ್ತು. ಈಗಾಗಲೇ ಸಮಯ 5 ಗಂಟೆ ಆಗ್ತಾ ಬರ್ತಾ ಇದೆ ಸಂಜೆ. ಸೊ ಅಲ್ಲೇ ನಾವು ಸೈಡಲ್ಲಿ ನಿಂತ್ಕೊಂಡ್ವಿ. ಸಡನ್ನಾಗಿ ಜೋರಾಗಿ ಮಳೆ ಬಂತು, ಮತ್ತೆ ಇನ್ನು ನೆನೆಯೋಕ್ಕಾಗಲ್ಲ ಅಂತ ಅಲ್ಲೇ ಪಕ್ಕದಲ್ಲೇ ನಿಂತ್ಕೊಂಡಿದ್ವಿ. ಹಾಗೆ ಇಲ್ಲಿ ಇನ್ನೂ ಒಂದು ಏನಪ್ಪ ವಿಶೇಷ ಅಂದರೆ, ನಾವಿಲ್ಲಿ ಕೋಳಿ ಅಥವಾ ಮಟನ್ ಎಲ್ಲ ಸಿಗುತ್ತೆ ಅಲ್ಲೇ ಶಾಪಲ್ಲಿ. ಎತ್ಕೊಂಡೋಗಿ ಇಲ್ಲಿ ಹಂಗೆ ಶಾಪ್ಗಳಿರುತ್ತೆ, ಅಂಗಡಿಗಳು, ಅವ್ರಿಗೆ ಕೊಟ್ಟರೆ ನಾವು ಹೋಗಿ ದೇವಸ್ಥಾನದಲ್ಲಿ ದರ್ಶನ ಮುಗಿಸ್ಕೊಂಬರೋಷ್ಟೊತ್ತಿಗೆ ಅವರು ಸಾಂಬಾರ್ ನಮಗೇನು ಬೇಕೋ ಅದನ್ನು ಮಾಡಿಟ್ಟಿರ್ತಾರೆ. ಆರಾಮಲ್ವಾ? ಅಲ್ಲಿ ಹೋಟ್ಲುಗಳೆಲ್ಲ ಹೆಚ್ಚಾಗಿರಲ್ಲ, ಮತ್ತು ಇಲ್ಲಿ ರೂಮ್ ಫೆಸಿಲಿಟಿ ಕೂಡ ಇಲ್ಲ. ಸೊ ನಾವು ದೇವಸ್ಥಾನಕ್ಕೆ ಹೋಗಿ ಬರೋಷ್ಟೊತ್ತಿಗೆ ಅವ್ರಿಗೆ ಇಷ್ಟು ಕೆಜಿ ಅಂತ ಕೋಳಿ ಮಾಂಸ ಏನಾದ್ರು ಕೊಟ್ಬಿಟ್ಟು ಹೋದರೆ ಅವ್ರು ನಮ್ಗೆ ಬರೋಷ್ಟೊತ್ತಿಗೆ ಮುದ್ದೆ ಬೇಕಾ, ಅನ್ನ ಬೇಕಾ, ಅಥವಾ ಏನು ಬಿರಿಯಾನಿ ಬೇಕಾ ಎಲ್ಲನೂ ಮಾಡಿಟ್ಟಿರ್ತಾರೆ. ಸೊ ನಾವಿವತ್ತು ಫಸ್ಟೇ ಪ್ಲ್ಯಾನ್ ಹಾಕ್ಕೊಂಡು ಹೋಗಿದ್ವಿ ಇಲ್ಲೇ ಊಟ ಮಾಡಬೇಕು ಅಂತ. ನಾವು ದೇವಸ್ಥಾನ ದರ್ಶನ ಮುಗಿಯೋಕ್ಕೆ ಮುಂಚೆನೇ ಕೋಳಿನ ಇವ್ರಿಗೆ ಕೊಟ್ಬಿಟ್ಟು ಹೋಗಿದ್ವಿ, ಬರೀ ಅನ್ನ ಸಾಂಬಾರು ಮುದ್ದೆ ಮಾಡಿ ಅಂತೇಳಿ. ನಾವು ಬರೋಷ್ಟೊತ್ತಿಗೆ ಎಲ್ಲ ಮಾಡಿಟ್ಟು ನಾವು ಬಂದಮೇಲೆ ನೋಡ್ಬೋದು ಮುದ್ದೆನ ಕಟ್ಟುತ್ತಾ ಇದ್ದಾರೆ, ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ. ಇನ್ ಕೇಸ್ ನೀವು ಯಾರಾದರೂ ಈ ಥರ ಉಕ್ಕಡ ಮಾರಮ್ಗೆ ಹೋದರೆ ದರ್ಶನ ಎಲ್ಲ ಮುಗಿಸ್ಕೊಂಡು ಅಲ್ಲೇ ಊಟ ಮಾಡ್ಕೊಂಡು ಈ ಥರ ಬನ್ನಿ, ತುಂಬಾ ಚೆನ್ನಾಗಿರುತ್ತೆ, ಒಂದೊಳ್ಳೆ ವಾತಾವರಣ ಸಿಗುತ್ತೆ. ಸೊ ನೋಡ್ತಾ ಇರ್ಬೋದು ನಾನು ಇವಾಗಿಲ್ಲಿ ರೈಸು ಮತ್ತು ಚಿಕನ್ ಸಾಂಬಾರು ಮೊಟ್ಟೆ ಇದನ್ನು ತಿಂತಾ ಇದ್ದೀನಿ. ತುಂಬ ಚೆನ್ನಾಗಿ ಮಾಡಿದರು, ಮನೇಲಿ ಮಾಡೋದಕ್ಕಿನ್ನ ಟೇಸ್ಟಿಯಾಗಿತ್ತು. ಈಗ ಎಲ್ಲ ದೇವಿ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವೀಗ ಮನೆ ಕಡೆ ತೆರಳ್ತಾ ಇದ್ದೀವಿ. ಆಗಲೇ ಸಮಯ ಬಂದು 7:30-8 ಗಂಟೆ ಆಗಿತ್ತು. ಇನ್ನು ಮನೆಗೆ ಹೋಗೋಷ್ಟೊತ್ತಿಗೆ 1:10 ಗಂಟೆ ಆದರೂ ಆಗುತ್ತೆ. ಹೋಗ್ತಾ ದಾರಿಲಿ ಒಂದು ಕಡೆ ಎಲ್ಲ ನಿಲ್ಲಿಸಿ ಕಾಫಿ ಕುಡ್ಕೊಂಡು ಅಲ್ಲಿಂದ ಮನೆಗೆ ಹೋಗಿ ಅಲ್ಲೇ ಊಟ ಆಗಿದ್ದರಿಂದ ಮನೆಗೆ ಹೋಗಿ ಮಲಗೋದು ಅಂತ. ನೋಡಿದ್ರಲ್ಲ ಫ್ರೆಂಡ್ಸ್, ಯಾವ ರೀತಿ ಉಕ್ಕಡ ಮಾರದ ಮಲದಲ್ಲಿ ದೃಷ್ಟಿ ತೆಗಿತಾರೆ, ನವರಾತ್ರಿ ಟೈಮಲ್ಲಿ ಯಾವ ರೀತಿ ನಾವು 3 ಶಕ್ತಿ ದೇವತೆಗಳ ದರ್ಶನ ಮಾಡಿದ್ವಿ ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಏನು ಮಾಡಬೇಕು? ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ಕಮೆಂಟ್ ಮಾಡಬೇಕು. ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಮ ಮುಂದೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಫ್ರೆಂಡ್ಸ್, ಬಾಯ್. ಎಲ್ಲರಿಗೂ ಶುಭರಾತ್ರಿ, ಟೇಕ್ ಕೇರ್, ಬಾಯ್.